lubi, ce lubi, ce lubi, ce lubi, ce lubi. Durana, nanna kakshi darada Narayanappanavaru, nyaya nishtege hesaradavaru. Avara ee paristhitiyannu gamanisi, avarige jaminu needbeku anta nanu prarthane madu. ಆರೋಪಿ ನಾರಾಯಣಪ್ಪನವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲು ನಿಮ್ದೇನಾದರೂ ಅಬ್ಜೆಕ್ಷನ್ ಇದೆಯಾ ಪಬ್ಲಿಕ್ ಪ್ರಾಸಿಕ್ಯೂಟರ್? ಅಬ್ಜೆಕ್ಷನ್ ಯುವರ್ ಆನರ್. ಯುವರ್ ಆನರ್, ದೊಡ್ಡಮ್ಮ ದೇವಿ ದೇವಸ್ಥಾನದ ಒಡವೆಗಳ ಕಳ್ಳತನದ ಆರೋಪ ಹೊತ್ತಿರುವ ನಾರಾಯಣಗೌಡರು ನಮ್ಮ ಡಿಫೆನ್ಸ್ ಲಾಯರ್ ಹೇಳೋಷ್ಟು ಪ್ರಾಮಾಣಿಕರಲ್ಲ. ನಾನು ಈವರೆಗೂ ಮಂಡಿಸಿದ ವಾದವನ್ನು ಪರಿಗಣಿಸಿ ನಾರಾಯಣಗೌಡರನ್ನ ಜಾಮೀನು ಮೂಲಕ ಹೊರಬಿಟ್ರೆ ಸಾಕ್ಷಿಗಳನ್ನು ನಾಶಪಡಿಸೋ ಭಯ ಇರದಿಂದ ನಾರಾಯಣಗೌಡರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ. ಇವರ ವಾದ ವಿವಾದವನ್ನು ಆಲಿಸಿದ ನಂತರ ನಾರಾಯಣಪ್ಪನವರು ಹಳ್ಳಿಯಲ್ಲಿ ಬಹಳ ಪ್ರಭಾವಶಾಲಿಯಾಗಿರುವುದರಿಂದ ಅವರು ಸಾಕ್ಷಿಗಳನ್ನು ದಾರಿ ತಪ್ಪಿಸುತ್ತಾರೆಂಬ ಅನುಮಾನದಿಂದ ಅವರು ಹಾಕಿಕೊಂಡಿರುವ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. ಇಂದಿನಿಂದ 15 ದಿನಗಳ ಕಾಲ ನಾರಾಯಣಪ್ಪನವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸ್ವಾಮಿ, ಇದು ಅನ್ಯಾಯ ಸ್ವಾಮಿ. ಈ ವಕೀಲರಪ್ಪ ಹೇಳ್ತಿರೋದೆಲ್ಲ ಸುಳ್ಳು. ಮಾವಿಯ ಅಂತವರಲ್ಲ, ಅವ್ರು ತುಂಬಾ ಒಳ್ಳೆಯವರು. ಜೀವನದಾಗೆ ಒಂದಿರುವೇನು ಸಾಯಿಸಿಲ್ಲ ಅಂತದ್ರಾಗೆ ಸಾಕ್ಷಿನ ನಾಶ ಮಾಡ್ತಾರ? ಖಂಡಿತ ಇಲ್ಲ. ಸ್ವಾಮಿ, ಏನಾದ್ರೂ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿ. ಯಾರೋ ಪಿಲಾನ್ ಮಾಡ್ಕೊಂಡೆ ಅವ್ರನ್ನ ಸಿಕ್ಕಾಕಿಸ್ತವ್ರೆ. ದಯವಿಟ್ಟು ಅವ್ರನ್ನ ಬಿಡುಗಡೆ ಮಾಡಿ, ಹಂಗೆ ಹೋಗ್ಬೇಡಿ. ದಯವಿಟ್ಟು ನಿಮ್ನ ಬೇಡ್ಕೊಂತೀನಿ. ನೋಡಮ್ಮ, ಇದು ನ್ಯಾಯಾಲಯ, ಇಲ್ಲಿ ಮನ್ಸು ಬಂದ ಹಾಗೆ ಮಾತಾಡಬಾರ್ದು. ಆ ಅಮ್ಮನ ಕಡೆಯವ್ರು ಯಾರಾದ್ರೂ ಇದ್ರೆ ಕರ್ಕೊಂಡೋಗಿ. ಸ್ವಾಮಿ, ಹಂಗೆ ಹೋಗ್ಬೇಡಿ. ನಮ್ಮ ಮಾವ ಏನ್ ಬಿಡುಗಡೆ ಮಾಡಿ, ಅವ್ರು ಯಾವ ತಪ್ಪು ಮಾಡಿಲ್ಲ. ಅವರಂತವ್ರೆಲ್ಲ ಅವ್ರ ಕಳ್ತನ ಮಾಡಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ಸ್ವಾಮಿ, ನಮ್ಮ ಮಾವ ಏನ್ ಬಿಟ್ಟು ಕೊಡಿ. ಅಯ್ಯೋಳಮ್ಮ, ನಮ್ಮ ಮಾವಯ್ಯ ಅಂತವ್ರೆಲ್ಲ ಅವ್ರನ್ನ ಬಿಟ್ಟು ಬನ್ನಿ. ದಯವಿಟ್ಟು ಸರ್ ಮಾವಯ್ಯ. ಜೈಲಿಗೆ ಕಳಿಸ್ಬಿಟ್ಟ, ಬರಾಗಿಲ್ಲ. ನಿಮ್ ಮನೆ ಹಾಳಾಗೋಗ, ನಿಮ್ ಬಾಯಿ ಮುನ್ನಾಕ, ಬರ್ಬಾರ್ದು. ಬರ ಏನ್ಲ ಏನ್ಲ, ಕಡೆಗೂ ನೀ ಸೌತಿ ಮಗ ಅನ್ನೋದನ್ನ ತೋರ್ಸ್ಕೊಂಡ್ಬಿಟ್ಟಲ್ಲ. ಪಾಪ ಮಗ ಕೈ ಕಾಲು ಹಿಡ್ಕೊಂಡು ಬೇಳಾಡಿ ಬೇಡ್ಕೊಂತು ನಮ್ಮ ಮಾವ ಇನ್ ಬಿಟ್ಬಿಡು ಅಂತ.
ನಿಮ್ಮ ಜನ್ಮಕ್ಕಿಷ್ಟು ಅತ್ತಿಗೆ ನೀ ಸ್ವಲ್ಪ ಸುಮ್ಮನಿರಿ. ಏಯ್ ಒಳಗಡೆ ಆಟೋ ಜನ ಗಂಡಸ್ರವ್ರೆ, ಪೊಲೀಸ್ರವ್ರೆ, ಜಡ್ಜ್ಗಳವ್ರೆ, ಅವ್ರ ಮುಂದೆ ನಿನ್ ಸದಾರ ಮೇಲೆ ನಾಟಕ ಆಡ್ಬೇಡ. ನಿನಗ್ ಮನೆಯಿಂದ ಹೊರಡುವಾಗ್ಲೇ ಹೇಳಿರ್ಲಿಲ್ವಾ ನೀನ್ ಇಲ್ಲಿ ಬರ್ಕೂಡ್ದು ಅಂತ? ನಿನ್ನ ದುರಾದೃಷ್ಟದಿಂದ ಇವ್ರಿಗೆ ಸಿಗೋ ಜಾಮೀನು ಸಿಗ್ದಂಗಾಯ್ತು. ಏ ಗೌರಿ, ಸಾಕ್ ಸುಂಗಿರು, ತಗಿಬೇಡ, ನಿನ್ ಪುರಾಣವ ಇಲ್ಲಿ. ನೀವೇನೋ ಹಂಗ್ ಹೇಳಿರಿ, ಆದ್ರೆ ಇವ್ಳ ದುರಾದೃಷ್ಟದಿಂದ ನನ್ ಗಂಡ ಜೈಲ್ ಸೇರೋಕಾತು. ಸಂಜಯ ಹಿಂಗಾದ, ರಾಜೇಶ ನಡಿಯಪ್ಪ. ನಾರಾಯಣ, ನೀನು ಹೆಂಡತಿ ಸೊಸೆ ಎಲ್ರೂ ಮಾರಾಣಿಯಂಗಿತ್ತು, ಇವತ್ತು ಬೀದಿಗೆ ಬಂದ್ಬಿಟ್ಟು ಕಾಲ ಕೈ ಹಿಡಿಯೋ ಗತಿ ಬಂದ್ಬಿಟ್ಟು. ಎಂತ ಕಾಲ ಬಂತಪ್ಪ? ಏ ಅದಕ್ಕೆ ಕಂಡ್ಲ ಹೇಳೋದು ಕಾಲಚಕ್ರ ಅಂತ. ಅವತ್ತು ನನ್ ಹೆಂಡತಿ ಸೊಸೆ ನನಗೂ ಸೇರಿಸಿ ಅರಕ್ಷ ಮಾಡಿಬಿಟ್ಟು ಅದೇ ಒಂದ್ ನೆಪ ಇಟ್ಕೊಂಡು ಮನೆಯಿಂದ ಆಚೆ ಕಟ್ಬಿಟ್ಟೆ. ಆ ಇದು ನಿನಗೆ ನ್ಯಾಯವಾ? ಆ ಬಿಡು, ಇವಾಗ ಮಾಡ್ಕೊತಾನೆ. ನಿನಗೊಂದು ಬಹುಮಾನ ಕೊಡಬೇಕು ಅನ್ಕೊಂಡಿದ್ದೀನಿ. ಏನು ಗೊತ್ತೇ ಇಲ್ಲ, ಈ ಎಡಕ್ಕೊಬ್ರು ಸೇವಕರು, ಬಲಕ್ಕೊಬ್ರು ಸೇವಕರು ನಿನ್ ಕರ್ಕೊಂಡು ಹೋಗಕ್ಕೆ ರಥ ಬೇರೆ ಬಂದ್ಬಿಟ್ಟದಪ್ಪ. ಹ್ಞೂ, ಅಲ್ಲಿಗೆ ಹೋದ್ಮ್ಯಾಕೆ ನೀನು ಕುಂತ್ಕೊಂಡು ಉಣ್ಣಕ್ಕೆ ಊಟ ಬೇರೆ ಬಂದ್ಬಿಡ್ತದೆ, ಮನೆ ಕಳಕ್ಕೆ ಆಸ್ತಿನು ಕೊಟ್ಬಿಟ್ಟು. ಇನ್ನೇನಪ್ಪ ಬೇಕು ನಿನಗೆ ಇದ್ರ ಮೇಲೆ? ನಾರಾಯಣ, ನಿನಗೆ ಇನ್ನೊಂದು ಬಹುಮಾನ ಕೊಡಬೇಕು ಅನ್ಕೊಂಬಿಟ್ಟಿದ್ದೀನಿ. ಏನು ಗೊತ್ತಾ? ಅದೇ ಮಗ ಉದಯ ತೀರ್ಕಣ್ಣಲ್ಲ, ಅದಕ್ಕೆ ಇನ್ನೊಂದು ಬಹುಮಾನ. ಅದಿರ್ಲಿ ಬಿಡು, ಮೊದ್ಲು ಇದನ್ನ ಅರ್ಗಿಸ್ಕ, ಆಮೇಲಕ್ಕಿಂತ ಅದನ್ನ ನೋಡವ. ಸಾಹೇಬ್ರೆ, ರಥ ಕಾಯ್ತಾ ಇದೆ, ತವನ ಕರ್ಕೊಂಡೋಗಿ ರಾಜಮೌರ್ಯಾದಿಂದ. ಎಲ್ರಿಗೂ ಒಂಟೆ ಇಂಬತ್ತದೆ, ಅದಕ್ಕೇನೆ ಹೇಳೋದು. ಲಾಯರ್ ಜೋಗಯ್ಯನವ್ರೆ, ಸಾಯಂಕಾಲಕ್ಕೆ ಒಂದು ತೋಡ್ದತ ಬಂದ್ಬಿಡಿ, ಹಂಗೆ ಕುಂತ್ಕೊಂಡು ಹೊಸ ಸಂತೋಷವಾಗಿ ಮಾತಾಡ್ಕೊಳವ. ಎಲ್ಲ ವಿಚಾರಿಸ್ಕೊತೀನಿ, ನಿಮ್ಗೇನೇನು ಬರಬೇಕು ಅದೆಲ್ಲ. ನಡ್ರಿ ನಡ್ರಿ ನಡ್ರಿ. ಶಿವ ಶಿವ ಚಲುಬಿ 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 ಚಲುಬಿ.
ಕದ್ದು ಗೌಡ್ರ ಜೈಲ್ ಸೇರ್ಕೊಂಡವ್ರೆ. ಗೌಡ್ರನ್ನ ಪದವಿಲ್ ಕುಂಡರ್ಸಕ್ಕೆ ನಾಳೆ 10 ಗಂಟೆಗೆ ಪಂಚಾಯತಿ ಕರೆದವ್ರ ಅಪ್ಪ ಕರೆದವ್ರೆ. ಇದೇ ನ್ಯಾಯ ಅಂತಿದ್ದಿ? ನೆನ್ನೆ ಗಂಟ ಗೌರವ ಕೊಡ್ತಿದ್ ಜನ ಇವತ್ ಬದ್ಲಾಗ್ಬಿಟ್ಟವ್ರೆ. ಪಂಚಾಯತಿ ಗೌಡ್ಕೆನ ಬದಲಾಯಿಸಿಂತ ಬೇರೆ ಸಾರ್ತವ್ರೆ. ನಾವಿದಕ್ಕೆ ಒಪ್ಕೊಳ್ಳೋದು ಬೇಡ ಅಂತೆ. ಜನರ ಹತ್ರ ಮಾತಾಡೋಣ. ಜನಗಳು ಅಂದ್ರೆ ಒಬ್ಬೊಬ್ಬರ ಹತ್ರನೂ ಹೋಗಿ ಅವ್ರು ಕದ್ದಿಲ್ಲ ಕದ್ದಿಲ್ಲ ಅಂತ ಬೇಡ್ಕೋಬೇಕಾ? ಹಾಗೆ ಮಾಡೋದು ಬೇಡ ಅತ್ತೆ. ಊರಿಗೆ ಹಿರಿಯರು ಅಂತಿದ್ದಾರಲ್ವಾ, ಅವ್ರ ಹತ್ರ ಮಾತಾಡೋಣ. ಹೌದು ಅತ್ತೆ, ಅವ್ರನ್ನೆಲ್ಲ ಕಂಡು ಹೀಗೆಲ್ಲ ಹೀಗೆ ಅಂತ ತಿಳಿಸಿ ಮಾವನ್ಗೆ ಅಧಿಕಾರ ಬರೋ ಹಾಗೆ ಮಾಡೋಣ. ಅದೆಲ್ಲ ಪ್ರಯೋಜನ ಇಲ್ಲ. ನಮ್ಮ ಋಣ ಇದ್ದಿದ್ದೆ ಅಷ್ಟೇ ಬಿಡು. ಹಾಳದೊಂದು ಎಲ್ಲಪ್ಪ ಕಿವಿ ಕಿತ್ತೋಗಂಗ್ ತಮಕೆ ಬಿಡ್ತಾನೆ. ಅಯ್ಯೋ ಶಿವನೆ, ಅದೇನ್ ಸಾರ್ಕೊಂಡು ಹೋಯ್ತನೋ ಏನೋ, ಒಂದು ಕೇಳಕ್ಕಿಲ್ಲ. ಹೊರಗಡೆ ಸಾರ್ತಿದ್ದೀನಿ ಕೇಳಿಸ್ಕಂಡ್ರ? ಅಯ್ಯೋ ಕಣವ, ಬರೀ ತಂಪೆ ಸದ್ಯ ಕೇಳ್ತದ ಹೊರ್ತು ಅದೇನ್ ಸಾರ್ತಾನೆ ಅಂತ ಒಂದು ಕೇಳಕ್ಕಿಲ್ಲ ಅಂತೀನಿ. ಅಮ್ಮ, ಪಂಚಾಯತಿಲಿ ಇವತ್ತು ಹೊಸ ಗೌಡ್ರನ್ನ ಆರ್ಸಕ್ ಹೊಂಟವ್ರೆ, ಅದಕ್ಕೆ ಊರ್ ಜನನ್ನ ಸೇರ್ಸ್ಬೇಕು ಅಂತ ಡಂಗೂರ ಸಾರ್ಸ್ಕೊಂಡು ಹೋಯ್ತಿದ್ರು. ಹೌದಾ ಮಗ? ಜೈಲ್ಗೆ ಹೋಗಿ ಇನ್ನು 4 ದಿನ ಕಳೆದಿಲ್ಲ, ಆಗ್ಲೇ ಗೌಡ್ಕೆ ಬದಲಾಯಿಸ್ತಾರಂತೂ. ಏನ್ ಇವ್ರ ಅಪ್ಪನ ಮನೆ ಆಸ್ತಿ ಗೌಡ್ಕೆ ಬದಲಾಯಿಸೋದಿಕ್ಕೆ? ಆದ್ರೆ ಗೌಡ್ಕೆ ವಂಶ ಪಾರಂಪರ್ಯವಾಗಿ ಬಂದಿರೋ ಅಧಿಕಾರ ಅಲ್ವಾ, ಅದನ್ನೆಂಗ್ ಇವ್ರು ಬದಲಾಯಿಸ್ಬಿಡ್ತಾರೆ? ಹಾ, ಅವನವನಲ್ಲ ನನ್ ತಮ್ಮ ಶಿವಪ್ಪ ಅಂತ ಮಗನ್ಗೆ ಗೌಡ್ಕೆ ಕೊಡಿಸ್ಬೇಕು ಅಂತ ಅವನ್ ನಡೆಸ್ತಿರೋ ನಾಟಕ. ಅಮ್ಮ, ಇತ್ತಿ ಅಪ್ಪಾಗಕ್ಕಿಲ್ವಾ? ನಾಳಿಗೆ ನಮ್ಮ ಮಾವಯ್ಯ ನಿರಪರಾಧಿ ಅಂತ ಹೊರಗೆ ಬಂದ್ಮ್ಯಾಕೆ ಇವರೆಲ್ಲ ಏನ್ ಮಾಡ್ತಾರೆ? ಹಾ, ಅವನು ಈಚೆಗೆ ಬರಕ್ಕೆ ಇಲ್ಲ ಅಂತ ತಿಳ್ಕೊಂಬಿಟ್ಟವ್ರೆ. ಅಮ್ಮ, ಇವತ್ ಪಂಚಾಯತಿ ನಡೆಯೋದ್ ಬಿಟ್ಬಿಟ್ರೆ ಮಾವಯ್ಯಂಗೆ ಅವಮಾನ ಮಾಡ್ದಂಗಲ್ವಾ? ನಿಜ ನಿಜ ಕಣೆ, ಇವತ್ತು ಹೆಂಗಾನ ಮಾಡಿ ಪಂಚಾಯತಿ ನಡಿಬಾರ್ದು ಹಂಗ್ ಮಾಡ್ಬೇಕು. ಬನ್ನಿಮ್ಮ, ನಾವೇ ಹೋಗಿ ನ್ಯಾಯ ಕೇಳವ, ಅದೇನ್ ಹೇಳ್ತಾರೆ ಅಂತ ಕೇಳವ. ಬನ್ನಿಮ್ಮ. ಆದದ್ದಾಯ್ತು, ನಡಿ ಹೋಗವ. ಈಟೆ ಆಗದಂತೆ ಇನ್ನು ಏನೇನಾಯ್ತು ನೋಡೇ ಬಿಡವ. ನಡ್ ನಡಿ. ಚಲುಬಿ 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 ಚಲುಬಿ. ಇದಾಗ್ದಾ ಇರೋ ಮಾತು, ನಾರಾಯಣಪ್ಪನವರು ಅಂದ್ರೇನು, ಅವ್ರ ಜಾಗದ ಬೇರೆಯವ್ರನ್ನ ತರೋದು ಅಂದ್ರೇನು, ಏನು ಹುಡುಗಾಟವೆ? ಈ ದಿನ ಪಂಚಾಯತಿ ಸೇರ್ಸಿರೋದೇ ತಪ್ಪು. ಯೋ ಪಟೇಲಪ್ಪ, ನಾರಾಯಣಪ್ಪ ಕಳ್ತಾನವ ಮಾಡಿ ಜೈಲಾಗ ಹೋಗಿ ಸೇರ್ಕೊಂಡವನೆ ಅಂತವ್ನ ಹೋಗಿ ನೀನು ಹೊಗಳ್ತಾ ಇದೆಯಲ್ಲ, ನಿನ್ನ ಬುದ್ಧಿಗೆ ನಾನು ಏನು ಹೇಳೋಣ ಅಂತೀನಿ. ಆ ಹಂಗಲ್ಲ ಗೌಡ್ರೆ, ಅವ್ರು ಕಳ್ತಾನ ಮಾಡೋರೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಪೊಲೀಸ್ನವರು ಅನುಮಾನದ ಮೇಲೆ ಅವ್ರನ್ನ ಇಟ್ಕೊಂಡೋಗವ್ರೆ, ಕೋರ್ಟು ಅವ್ರನ್ನ ಬಿಟ್ಬಿಟ್ರೆ. ಏನು ಹಿಂಗೆ ಮಾತಾಡ್ತಾ ಇದೆಯಾ? ಪೊಲೀಸ್ನವ್ರಿಗೇನು ನಾರಾಯಣಪ್ಪನ ಮೇಲೆ ಹೊಟ್ಟೆ ಉರಿಯಾ? ಅವನು ದೇವಿ ಒಡವೆಗಳನ್ನ ತಗೊಂಡೋಗಿ ಪ್ಯಾಟೆಯಾಗಿ ಮಾರೋಕ್ಕೆ ಸಿದ್ಧವಾಗಿದ್ದ, ಆ ಕ್ಷೇಮ ನೋಡಿಕೊಂಡು ಈ ಪೊಲೀಸ್ನವ್ರು ಹೋಗಿ ಅರೆಸ್ಟ್ ಮಾಡಿಬಿಟ್ರು. ಹಂಗನ್ನಕ್ಕಾಗೋದಿಲ್ಲ ಗೌಡ್ರೆ, ಇದರಲ್ಲಿ ಯಾರಾದರೂ ಗೌಡ್ರನ್ನ ಸಿಗಾಕಿಸ್ಬೇಕು ಅಂತ ಪಿತೂರಿ ಮಾಡಿದ್ರೆ. ನೋಡ್ರಪ್ಪ, ಈಗ ಪೊಲೀಸ್ನವರು ಬಾಲವ ಈಚ್ ಕೇಳ್ದವ್ರೆ, ತಲೆ ಬರ್ದೆ ಇನ್ನೇನು ಬರ್ತದೆ? ಹಾ, ನಾರಾಯಣಪ್ಪ ನೀವು ಹೇಳ್ದಂಗೆ ಒಳ್ಳೆ ಮಂತ ಅಲ್ಲ. ಈಗ ಅದನ್ನೆಲ್ಲ ಬಹಿರಂಗ ಮಾಡ್ತಾ ಹೋದ್ರೆ ಅದೊಂದು ದೊಡ್ಡ ಕಥೆನೆ ಆಗ್ಬಿಡ್ತದೆ. ಈಗ ನಮ್ಮ ಅರವಾದಯ ನಾವೇ ಯಾಕೆ ಕಳ್ಕೋಬೇಕು ಅಂತ ನಾವು ಆಗ್ಬಿಟ್ಟಿದ್ದೀವಿ.
ಅಪ್ಪಯ್ಯ ಈ ರತ್ನ ಇದ್ನಂಗೆ ಹೇಳ್ಬಿಡು, ಈಟ್ ದಿನ ಮುಚ್ಚಿ ಮಡಗಿದ್ ಸಾಕು. ಪಂಚಾಯತಿಗೂ ಅರ್ಥ ಆಗ್ಲಿ ಚಿಕ್ಕಪ್ಪ ಮಾಡ್ತಾ ಇದ್ದಿದ್ದ ಅಲ್ಕಾ ಕೆಲಸ ಏನು ಅಂತ. ಅಯ್ಯೋ ಶಿವನೆ, ಎಲ್ಲಾದ್ರೂ ಅಂತೇನು ನೋಡ್ರಪ್ಪ, ನೀವು ನನ್ನ ಕಡ್ದು ಎರಡು ತುಂಡು ಬಾರದು ನನ್ನ ಬಾಯಿನಾಗ ಈ ಮಾತು ಮಾತ್ರ ನಾನು ಹೇಳೋಕ್ ಬರಕಿಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೀವಿ ಅಂದ್ರೆ, ಈ ನಾರಾಯಣಪ್ಪನಿಂದ ಗೌಡ ಕ್ಷೇನ ಕಿತ್ಕೊಂಡ್ಬಿಟ್ರೆ ಊರಿಗೆ ಒಳ್ಳೇದಾಗ್ತದೆ ಅಂತ ಹಾಕ್ತೇಯ. ಅಪ್ಪ ನಿಮ್ಗೆಲ್ಲ ನಮಸ್ಕಾರ ಹಾಕೊಂಡ್ರು. ಪಂಚಾಯತ್ಗೆ ಕಟ್ಟೆ ಮೇಲೆ ಕೂತಿರೋ ದೊಡ್ಡ ಬುದ್ಧಿಯವ್ರಿಗೆ ನಾನು ಅಡಿ ಬಿದ್ದೆ. ನಾನು ಈ ಪಂಚಾಯತ್ಗೆ ದ್ರೋಹ ಮಾಡಿದ್ದೀನಿ ದಿಟ. ಆಮೇಲೆ ಈ ಊರ ಜನಕ್ಕೆ ನಾನು ದೊಡ್ಡಪ್ಪ ಮಾಡಿಬಿಟ್ಟಿವನಿ. ಅದಕ್ಕೆ ನೀವು ಏನು ಶಿಕ್ಷೆ ಕೊಟ್ರು ಅದನ್ನು ನಾನು ಒಪ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ. ಏನಾಯ್ತು ಶಿವಪ್ಪ, ಅಂತ ತಪ್ಪಾದ ಏನು ಮಾಡಿದೆ ನೀನು? ದೊಡ್ಡ ಬುದ್ಧಿ ಅವರ ತಪ್ಪು ಮಾಡೋದು ತಪ್ಪಲ್ಲ, ಅದನ್ನು ನೋಡ್ಕೊಂಡು ಸುಮ್ಕಿರೋದಲ್ಲ, ಅದು ಮಹಾ ದೊಡ್ಡ ತಪ್ಪು. ಈ ಊರಿನಾಗೆ ನಡಿಬಾರ್ದು ನಡೀತಾ ಐತೆ. ಹ್ಞೂ, ಏನೋ ನನ್ನ ತಮ್ಮ ಓಡೂಡ್ದವನು, ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ತಾವನೆ ಅಂತ ನೋಡಿದ್ರು ನೋಡ್ದೆ ಇದ್ದಂಗೆ ಕಣ್ಣು ಮುಚ್ಕೊಂಡು ಇದ್ಬಿಟ್ಟಿದೆ. ಅದನ್ನ ನನ್ನ ಮಗ ನೋಡ್ಬಿಟ್ಟವನೇ. ಅವನು ಬಂದು ಹೇಳ್ದ, ಅಪ್ಪ ನಮ್ಮ ಚಿಕ್ಕಪ್ಪ ಮಣ್ಣು ತಿನ್ನೋ ಕೆಲಸ ಮಾಡಿ ಊರ ಜನಗಳ ಕೈಯೆಲ್ಲ ಹುಗಿಸ್ಕಂತಾವನೆ, ಇದು ನಾನು ನೋಡ್ಕೊಂಡು ನಾನು ಸುಮ್ಕಿರೋಕ್ಕಾಗಲ್ಲ, ನಾನು ಮನೆ ಬಿಟ್ಟು ಹೊಂಟಾಯ್ತೇನಿ ಅಂತ ಹಠ ಹಿಡಿದ್ಕೊಂತಾವನೆ. ಕೇಳಿ ಬೇಕಾಯ್ತ್ರ ಅವನಿಗೆ? ಮಗ ಯಾಕಲ ಎದುರ್ಕತ್ಯ, ಎದುರ್ಕಬೇಡ. ನಾವು ತಪ್ಪು ಮಾಡಿರೋದು ದಿಟ್ಟವೆ, ಅದನ್ನ ನಮ್ಮ ಊರು ಹಿರಿಯಕರು ನಮ್ಮ ಊರು ಜನಗಳ ಮುಂದೆ ನಾವು ಒಪ್ಕೊಂಬಿಡವ. ಅದಕ್ಕೆ ನಮ್ಮ ಹಿರಿಯಕರು ಏನು ಶಿಕ್ಷೆ ಕೊಡ್ತಾರೋ ಅದಕ್ಕೆ ನಾವು ಒಪ್ಕೊಂಬಿಡವ ಕಂಡ್ಲ. ಬೇಡ ಕಣಪ್ಪಯ್ಯ, ಏನೋ ಆಗಿದ್ದಾಗೋಯ್ತು. ಆ ಹೊಲ್ಸನ್ನ ನೋಡೋಕ್ಕಾಗದೆ ಆ ಮನೆಯಿಂದ ಹೊರಗೆ ಬಂದ್ಬಿಟ್ಟಿದ್ದೀವಿ. ಆ ವಿಷಯನೆಲ್ಲ ಇವ್ರುಗಳ ಮುಂದೆ ಹೇಳಿ ಮತ್ತೆ ಇವ್ರಿಗೆಲ್ಲ ಚಿಕ್ಕಪ್ಪನ ಮೇಲಿರೋ ಅಲ್ಪ ಸ್ವಲ್ಪ ಮರ್ವಾದನೆ ತೆಗಿಯೋದು ಬೇಡ. ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಶಿವ ಮೆಚ್ಚಾನೇನ್ಲ. ಹ್ಞೂ ಅಯ್ಯ, ನಾವು ಮಾಡಿರೋ ತಪ್ಪು ಅಂದ್ರೆ ಇಲ್ಲಿ ಗಂಟ ಆ ವಿಷಯನ ಮುಚ್ಚಿಟ್ಟಿದ್ದು. ಆದ್ರೆ ಆ ಚಿಕ್ಕಪ್ಪ ಮಾಡಿದ ತಪ್ಪನ್ನ ಆ ಶಿವನೇ ನೋಡೋಕ್ಕಾಗದೆ ಶಿಕ್ಷೆ ಕೊಟ್ಟವನೆ. ಆ ವಿಷಯ ಬಿಟ್ಬಿಡು, ನಾವು ಮಾಡಿರೋ ತಪ್ಪಿಗೆ ಅದೇನ್ ಶಿಕ್ಷೆ ಕೊಡ್ತಾರೋ ಕೊಡ್ಲಿ. ಇರಿಗರು ನಮಗ್ ಶಿಕ್ಷೆ ಕೊಡ್ಲೇಬೇಕು. ಹ್ಞೂ, ಏನು ಅಂತ ವಿಷಯ ಗೊತ್ತಿಲ್ಲ. ನಾರಾಯಣಪ್ಪನ ಬೇರೆ ಊರಿನಲ್ಲಿಲ್ಲ, ಹಿಂಗಿರುವಾಗ ಏನಂತ ಶಿಕ್ಷೆ ಕೊಡೋಕ್ಕಾಗುತ್ತೆ? ಯಾವನೋ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟ ಅಂದ್ಬಿಟ್ಟು ನಾವೆಲ್ಲರೂ ತಲೆ ಬಗ್ಸಂಗೆ ಆಗ್ಬಿಟ್ಟದೆ. ನಮ್ಮ ರೀತಿ ನೀತಿಯ ಮರೆತ್ರೆ ಅದು ದೊಡ್ಡ ತಪ್ಪಾಗ್ತದೆ ಬುದ್ಧಿಯವರ. ಅದಕ್ಕೆ ಎಲ್ಲರೂ ಈ ಪಂಚಾಯತ್ಗೆ ಕರೆದಿರೋದು. ಈ ಗೌಡಿಕೆ ಆಯ್ತಲ್ಲ, ನಮ್ಮ ಹಿರಿಯರು ತಲತಲಾಂತರದಿಂದ ನಡ್ಕೊಂಬಂದಿರೋದು, ಅದನ್ನ ಇವತ್ತು ನಾವು ಬಿಟ್ಕೊಡ್ತಾ ಇದ್ದೀವಪ್ಪ. ನೀವು ಯಾರಿಗಾದ್ರೂ ಕೊಟ್ಕೊಳ್ಳಿ. ಒಟ್ಟಿನಲ್ಲಿ ನಮ್ಮ ಊರಿನ ರೀತಿ ನೀತಿ ಈ ಮರ್ಯಾದೆ ಮಾತ್ರ ಉಳಿಬೇಕಪ್ಪ. ಅಷ್ಟೇ ನಿಮಗೆ ನಾನು ಕೇಳ್ಕೊಳ್ಳೋದು. ಹ್ಞೂ ಆಗಲಿ, ಚುನಾವಣೆ ನಡೀಲಿ, ಓಟ್ ಹಾಕುವ. ಹಂಗೆ ಆಗಲಿ ಬುದ್ಧಿಯಾರ, ಎಲೆಕ್ಷನ್ಗೆ ಯಾರು ನಿಂತ್ಕೋತಾರೆ?